चहा चूड़ा सुद्दी नोड़ा विशेष नम कड़े सुद्दी स्वागत ಬಿಸಿಲಾದ್ರೇನು ಮಳೆಯಾದ್ರೇನು ಅಂತ ಹಾಡು ಕೇಳಿರಲ್ರಿ ಹಳ್ಳ್ಯಾಗಿನ ಮಕ್ಕಳ ಗತಿನೋ ಹಿಂಗ ಇರ್ತೈತಿ ನೋಡ್ರಿ ಮರದ ಕೆಳಗ ಬಯಲಿನ ಮುಳ್ಳಿನ ಮ್ಯಾಲ ಹುಡುಗರಿಗೆ ಪಾಠ ಮಾಡಬೇಕಾಗಿತಿ ಇದೇನ ಖಾಸಗಿ ಶಾಲೆ ಸ್ಥಿತಿ ಅಲ್ರಿ ನಮ್ಮ ಸರ್ಕಾರಿ ಶಾಲೆಗಳ ಸ್ಥಿತಿ ನೋಡ್ರಿ ಬೀದರ್ ಜಿಲ್ಲಾ ಗಡಿ ಭಾಗದಾಗಿರೋ ಶಾಲೆಗಳಿಗೆ ಕೋಣೆಗಳೇ ಇಲ್ಲ ಹೆಂಗಾಗಿ ಮಕ್ಕಳಿಗೆ ಕಲ್ಯಾಕ ಬಹಳ ತ್ರಾಸ ಆಗೈತಿ इदा बीदर जिले भालकी तालूकिन लाधा ऊर्नागिरो सरकारी साले साल्याग हुडुगरिगे नेत्ति म्याल सूरिगू गति इल्ल बैलागेने हुडुगरिगे पाठ माडबेकागैते 146 मक्कळ भविष्य रूपिसक इल्ल टीचर गळ प्रयत्न मेच्चबेकु 5 कोठडियाग ओंदराग गळके अंतर इर्तार इन्नोंदु कचेरि उपयोगक आयिते इन्न 3 कोठडियोळग 6 वर्गगळु नडेयबेकु इदु टीचर गळिगे बहळ त्रास आगैते अदक्क साल्योळग इरो बैलाग पाठ माड्तार क्लास कन्नड मराठी कन्नडदवरिगे पाठ माड्तार मराठीदवरिगे अवर डिस्टर्ब हिंग एन बेतवर अदर कडिन कन्नड इद्दोर यावदर अंदर ओब्रिगे होरगे तोगबेकायतोर होरग अंदर बिसलत्तुरी टीचर गळिगे बोर्ड अदन बरलक बरल्री बक्कळ तोंदरेगळु ऐतवरी ಸಾಲಿಗೆ ಏನು ಕೊಡಬೇಕು ಅದನ್ನ ಕೊಡದ ಸರ್ಕಾರಿ ನೀತಿ ಸರಿನಾ ಅಂತಾರ ಮಂದಿ ಮಳಿಗಾಲದಾಗ ಪಾಠನ ಮಾಡಂಗೇ ಇಲ್ಲ ಸಾಲ್ಯಾಗ ಏನು ಸರಿಯಾಗಿ ಇಲ್ಲ ಆದ್ರೂನು 10ನೇ ತರಗತಿಯಾಗ ಪ್ರತಿ ವರ್ಷನೂ ಜಿಲ್ಲಿ ಮೊದಲ ಬರ್ತೈತಿ ಅನ್ನೋದು ಖುಷಿ ವಿಷಯ ಒಂದೆರಡು ಮೂರು ಕೊಟ್ಟಡಿ ಬೇಕ್ರಿ ಚಳಿ ಆಗ್ಲತ್ರ ಬಿ ಹೊರಗೆ ಕೊಡಬೇಕಾಯ್ತದ್ರಿ ಮಳಿ ಬಂದಾಗ ಅಲ್ಲಿ ಮ್ಯಾಲ್ ಕೊಡಬೇಕಾಯ್ತದ್ರಿ ಗೊಜ್ಜೆಲ್ಲ ಇರ್ತದ್ರಿ ಅಲ್ಲೇ ಗೊಜ್ಜದಾಗೆ ಕೊಡಬೇಕಾಯ್ತದ್ರಿ ಕೊಠಡಿ ಇಲ್ಲ ಅಂತ ಮನವಿ ಮಾಡ್ಕೊಂಡ್ರು ಏನು ಉಪಯೋಗ ಆಗಿಲ್ಲ ಅಂತಾರ ಟೀಚರ್ಗಳು ಇಲ್ಲಿ ಹೊಸ ಕಟ್ಟಡ ಒಂದು 5 ರೂಮಿನ ಇದಾಗಿದೆ ಇನ್ನೊಂದು 5 6 ರೂಮ್ ಬೇಕಾಗಿದೆ ಯಾಕಂದ್ರೆ 5 ರೂಮ್ ಅಲ್ಲಿ ಒಟ್ಟು ನಾವು ಇಲ್ಲಿ ಎರಡು ಮೀಡಿಯಂ ಇದೆ ಒಂದು ಕನ್ನಡ ಮರಾಠಿ ಅಂತ ಒಟ್ಟು 6 ಕ್ಲಾಸ್ ನಡೆಯತವೆ ಅದರಲ್ಲಿ ಒಂದು ಕಂಪ್ಯೂಟರ್ ರೂಮ್ ಇದೆ ಮತ್ತೊಂದು ಸ್ಟಾಫ್ ರೂಮ್ ಆದ್ರೆ ಉಳಿಯುವ ತರಗತಿ 3 3 ಆದ್ರೂ ಮತ್ತೆ 3 ಕ್ಲಾಸ್ ಹೊರಗಡೆ ನಡೆಯತಾ ಇರ್ತದೆ ಇಲ್ಲಿ ಸೈಡ್ ಅಲ್ಲಿ ಹೊಲಕ್ಕೆ ಹೋಗುವವರು ವೆಹಿಕಲ್ ಎಲ್ಲಾ ತಿರ್ತಾ ಇರ್ತದೆ ನಾವು ಎಷ್ಟು ಅಭ್ಯಾಸ ಮಾಡಿಸಿದ್ರೂ ಕೂಡ ಹುಡುಗರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಶಿಕ್ಷಣಕ್ಕೆ ಅಂತ ಬಾಳ ಅನುದಾನ ಕೊಡಲಾಗೈತೆ ಆದ್ರ ಗಡಿ ಭಾಗದಾಗ ಇಂತ ಸಾಲಿಗಳು ಅದಾವ ಈ ಬಗ್ಗೆ ಯಾರು ಮಾತಾಡದ ಇರೋದು ದುರಂತ ಅನಿಲ್ ಕುಮಾರ್ ದೇಶಮುಖ್ ಸುವರ್ಣ ಸುದ್ದಿ ವಾಹಿನಿ ಬೀದರ್ ನಮ್ಮ ಬೇಡಿಕೆಗಳೆಲ್ಲ ಈಡೇರ್ಸ್ರಿ ಅಂತ ಬಿಜಾಪುರದ ಇಂಡಿ ತಾಲೂಕಿನ ಹಾವನಾಳ್ ಸಮೀಪಿರೋ ಇಂಡಿಯನ್ ಸಕ್ಕರೆ ಫ್ಯಾಕ್ಟರಿ ಕಾಂಪೌಂಡ್ನ್ಯಾಗ ರೈತರ ಧರಣಿ ಸತ್ಯಾಗ್ರಹ ಮಾಡಾಕತ್ತ ಇವತ್ತಿಗೆ 5 ದಿನ ಐತ್ ನೋಡ್ರೆ ಕಬ್ಬು ಬೆಳೆದ ರೈತರ ಈ ಧರಣಿಗೆ ಸುತ್ತಮುತ್ತ ಊರಾನ್ ಮುಖಂಡರಷ್ಟ ಅಲ್ಲದೆ ಬ್ಯಾರೆ ಬ್ಯಾರೆ ಸಂಘಟನೆಗಳು ಸಹಿತ ಬೆನ್ನಿಗೆ ನಿಂತಾವ ಒಂದು ಟನ್ ಕಬ್ಬಿಗೆ 2,500 ರೂಪಾಯಿ ಕೊಡಬೇಕು ಅನ್ನೋದಲ್ದ ಎಲ್ಲಾ ಬೇಡಿಕೆಗಳು ಈಡೇರಿಸಿಲ್ಲಂದ್ರ ನಾವು ದಿನಾದಿನ ಹೋರಾಟ ಹೆಚ್ಚು ಮಾಡ್ಕೊಂತ ಹೋತೀವಿ ಅಂತ ಇಲ್ಲಿನ ರೈತರು ಹೇಳ್ಯಾರ ಹೋರಾಟ ಇನ್ನಷ್ಟು ಹೆಚ್ಚಿಗೆ ಮಾಡಕ ನಾಳೆ ಚಡಚಣ ಮುಖ್ಯ ರಸ್ತಾನ ತಡೆದು ಪ್ರತಿಭಟನೆ ಮಾಡಬೇಕಂತ ಇಲ್ಲಿನ ರೈತರು ನಿರ್ಧಾರ ಮಾಡ್ಯಾರ ಊರನ್ ಮ್ಯಾಲ ಸಮೀಪದಾಗ ಒಂದು ಸುಡಗಾಡ ಇದ್ದ ಇರ್ತೈತಿ ಆದ್ರೆ ಸುಡಗಾಡ ಮಗ್ಗಲದಾಗ ಮನಿಗಳಿದ್ರೆ ಅಲ್ಲಿನ ಮಂದಿಗೆ ಚಿಂತೆ ತಪ್ಪಿದಲ್ ನೋಡ್ರಿ ಬಾಗಲಕೋಟೆ ಜಿಲ್ಲಾ ಬಳ್ಳೂರ್ ಮಂದಿ ಜೀವನ ಹಂಗ ಆಗೈತೆ ಇದ ನೋಡ್ರಿ ಬಾಗಲಕೋಟೆ ಜಿಲ್ಲಾ ಮುಧೋಳ್ ತಾಲೂಕನ್ಯಾಗಿರೋ ಬಳ್ಳೂರು ಈ ಊರು ಆಲ್ಮಟ್ಟಿ ಹಿನ್ನೀರನ್ಯಾಗ ಮುಳುಗಡೆ ಆಗೈತಿ ಈಗ ಹೊಸದಾಗಿ ಬಳ್ಳೂರು ಚಂತಗ ಕಟ್ಟಾರ ಇಲ್ಲಿ ಹೆಚ್ಚು ಕಡಿಮೆ 600 ಮನೆಗಳು ಅದಾವು ಊರಾಗ ರಸ್ತೆ ಸಾಲಿ ನೀರು ಎಲ್ಲ ತಕ್ಕಮಟ್ಟಿಗೆ ಅನುಕೂಲ ಅದಾವು ಆದ್ರೆ ಮನೆಗಳ ಹಂತಕ್ಕಿರೋ ಸುಡಗಾಡನ ಇವರಿಗೆ ದೊಡ್ಡ ಚಿಂತೆ ಆಗೈತಿ ಅಲ್ಲಿ ಏನ ಸುಡತಾರ ತೇಕೆರಿಂದ ಇಲ್ಲಿ ಮೇನ್ ಕೆನಾಲ್ನೂ ಐತಿ ಆಮೇಲೆ ನಮ್ಮಲ್ಲಿ ತೋ ಜಮೀನೂ ಅದಾವ್ರಿ ಉಳಿದ ಜಮೀನು ತಕ್ಕ ನಾವು ರಾತ್ರಿ ಅದು ನೀರು ಹಸಾಕೋದು ಹೋಗ್ಬೇಕಂದ್ರೆ ಅಲ್ಲಿ ಏನ ಸುಡ್ತಿದ್ರು ಅಂದ್ರೆ ನಮಗೆ ಸಹಿತ ಹೆದರಿಕೆ ಬರಾಕತೈತಿ ನಾವು ದೊಡ್ಡವರಿಗೆ ಎಷ್ಟು ಹೆದರಿಕೆ ಬರ್ತೈತಂದ್ರೆ ಸಣ್ಣ ಹುಡುಗರಿಗೂ ಭಾಳ ತೊಂದರೆ ಆಗಿರ್ತಾರೆ ಅದು ಮತ್ತು ನಮಗೆ ತೊಂದರೆ ಆಗಿರ್ತೈತಿ ಏಕೆಂದ್ರೆ ನಾವು ಈಗಾಗಲೇ ನಾವು ಮುದೋ ತಹಸೀಲ್ದಾರ್ ಅವ್ರಿಗೆ ಬೆಟ್ಟ ಇದೀವಿ ಅವ್ರು ಎಸ್ ಎಲ್ ಆಫೀಸ್ಗೆ ಹೋಗಿ ಅಂತ ಇದ್ದಾರೆ ಈ ಸುಡಗಾಡ್ ಹಂತಕ್ಕ 40-50 ಮನೆ ಅದಾವು ಊರಾಗ ಯಾರ ಸತ್ರ ಇಲ್ಲೇ ತಂದು ಮಣ್ಣಾಗ ಹೋಗಿತಾರ ಇಲ್ಲ ಅಂದ್ರೆ ಸುಡ್ತಾರ ಹೀಗಾಗಿ ರಾತ್ರಿ ಹೊತ್ನ್ಯಾಗ ಮನೆ ಬಿಟ್ಟು ಹೊರಗೆ ಬರಾಕ ಈ ಮಂದಿಗೆ ಹೆದರಿಕೆ ಆಕೈತಿ ಇನ್ನ ಹೆಣ ಸುಟ್ರಂತೂ ದೊಡ್ಡ ಸಮಸ್ಯೆ ನೋಡ್ರಿ ವಾರಗಟ್ಟಲೆ ಹೆಣ ಸುಟ್ಟು ವಾಸನೆ ಇರ್ತೈತಿ ಅದರಿಂದ ರೋಗ ಬರ್ತಾವ ಅನ್ನೋ ಚಿಂತೆ ಇವರನ್ನ ಕಾಡ ಕುಂತೈತಿ ಮುಳುಗಡೆ ಆದವರಿಗೆ ಬಳ್ಳೂರಿಗೆ ಜಾಗ ಕೊಟ್ಟಾರ್ರಿ ಅವರು ಈಗ ಇಲ್ಲಿ ಮಾಡಿದ್ರೆ ನಮ್ದೇನು ಅಜ್ಜಂತ್ರಿ ಇಲ್ರಿ ಆದ್ರೆ ಅವ್ರ ಮುಂದೆ ಹೋಗಿ ಅವ್ರು ಹೆಣ ಸುಡ್ಬಹುದ್ರಿ ಇಲ್ಲಿ ಒಂದು ಕೂಡಲೇ ನಮ್ಗೆ ಅಂಜಿಕೆ ಬರ್ತೈತಿ ವಾಸನೆ ಆಕತ್ರಿ ಇಲ್ಲಿ ಆಜು ಬಾಜು ಇದ್ದವ್ರಿಗೆಲ್ಲ ತ್ರಾಸ ಆಗತ್ರಿ
ಸುಡ್ಗಾಡಕ್ಕ ಬ್ಯಾರೆ ಕಡೆ ಜಾಗ ಕೊಡ್ರಿ, ಇಲ್ಲಾಂದ್ರ ನಮ್ಗಾರ ಮನಿ ಬ್ಯಾರೆ ಕಡೆ ಕೊಡ್ರಿ ಅಂತಾರ ಇಲ್ಲಿನ ಮಂದಿ. ಆದ್ರ ಮುಧೋಳ್ದಾಗಿನ ಆಫೀಸರ್ ಮಂದಿ ಕಿವಿ ಕಿವುಡೆ ಆಗ್ಯಾವು ಅಂತ ಕಾಣಿಸ್ತೈತಿ. ಇವರು ಎಷ್ಟು ಮನವಿ ಮಾಡಿದ್ರು ಪ್ರಯೋಜನ ಆಗವಲ್ತು. ಇನ್ ಮ್ಯಾಲರ ಅಧಿಕಾರ ಮಂದಿ ಎಚ್ಚರ ಆಗ್ತಾರೋ ಇಲ್ಲೋ ನೋಡ್ಬೇಕ್ರಿ. ಮಲ್ಲಿಕಾರ್ಜುನ್ ಹೊಸಮನಿ, ಸುವರ್ಣ ನ್ಯೂಸ್, ಬಾಗಲಕೋಟೆ. ಮಳೆಗಾಲಿದ್ರೂ ಕೆಲವು ಕಡೆ ಮಳಿನ ಬಂದಿಲ್ಲ. ಇದಕ್ಕೆ IITM ಸಂಸ್ಥೆ ಮಂದಿ ನಾಳೆ ಕೃತಕ ಮೋಡ ಬಿತ್ತನೆ ಮಾಡಕ್ಕೆ ಮುಂದಾಗ್ಯಾರಂತ. ಬಿಜಾಪುರದಾಗ ಹಿಂಗೆ ಮಾಡಕ್ಕೆ ನಿರ್ಧಾರ ಮಾಡ್ಯಾರ. ಇದು 12 ದಿವಸ ನಡೀತೈತಂತ. ಮ್ಯಾಲ ಸಮೀಪದಾಗ ಒಂದು ಸುಡುಗಾಡ ಇದ್ದ ಇರ್ತೈತಿ. ಆದ್ರೆ ಸುಡುಗಾಡ ಮಗ್ಗಲ್ದಾಗ ಮನಿಗಳಿದ್ರ ಮಂದಿಗೆ ಚಿಂತೆ ತಪ್ಪಿದ್ದಲ್ಲ ನೋಡ್ರಿ. ಬಾಗಲಕೋಟೆ ಜಿಲ್ಲಾ ಬಳ್ಳೂರು ಮಂದಿ ಜೀವನ ಹಂಗ ಆಗೈತಿ. ಲಂಚ 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 ಕೊಡ್ಲಿಲ್ಲ ಅಂದ್ರೆ ಸರ್ಕಾರಿ ಕಚೇರಿಯಾಗ ಯಾವುದು ಕೆಲಸನೂ ಆಗಂಗಿಲ್ಲ ನೋಡ್ರಿ. ಹಾವೇರಿ ನಗರಸಭಾದಾಗೂ ಹಂಗ. ಊರಾಗ ನಗರಸಭಾ ಕಾಮಗಾರಿ ಮುಗಿಸಿರೋ ಗುತ್ತಿಗೆದಾರಗ ಮಾಡಿದ ಖರ್ಚಿಗೆ ರೊಕ್ಕ ಸಿಗಬೇಕಂದ್ರ ಲಂಚ ಕೊಡ್ಬೇಕಂತ. ನಗರಸಭಾ ಕಚೇರಿ ಮುಂದ ಕೈಯಾಗ ಫೈಲ್ ಹಿಡ್ಕೊಂಡ್ ಕುಂತಿರೋ ಇವ ಶಶಿಧರ್ ಹಳ್ಳಿಕೇರಿ, ಮೂರನೇ ದರ್ಜೆ ಗುತ್ತಿಗೆದಾರ್. 2009-10 ಮತ್ತ 2010-11 ಸಾಲ್ನಾಗ ಒಟ್ಟು 6,72,000 ರೂಪಾಯಿದ ಕಾಮಗಾರಿ ಮಾಡ್ಯಾನ. ಬ್ಯಾರೆ ಗುತ್ತಿಗೆದಾರನ ಹೆಸರಿಲೆ ನಗರಸಭೆಯವರು ಇವನ್ ಹತ್ರ ಕೆಲಸ ಮಾಡ್ಸ್ಯಾರಂತ. ಆದ್ರ ಕೆಲಸ ಮುಗಿದು ವರ್ಷಗಟ್ಟಲೆ ಆದ್ರೂ ಬಿಲ್ ಪಾಸ್ ಮಾಡಿಲ್ಲ. ನಗರಸಭಾಕ ಅಲ್ದು ಅಲ್ದು ಇವನ್ಗೆ ಸಾಕಾಗೈತಿ. ಬಿಲ್ ಯಾಕ್ ವಾಪಸ್ ಮಾಡುವಲ್ರು ಅಂತಂದ್ರ ಪೌರಾಯುಕ್ತರು ಮತ್ತು ಸದಸ್ಯರು ಲಂಚ ಕೇಳಾಕತ್ತಾರ ಅಂತಾನ. ಒಂದು 5-6 ಮಂದಿ ಮೆಂಬರ್ಸ್ಗೆ ಲಂಚ ಕೊಡ್ಬೇಕಂತಾರೆ. ಆಮೇಲೆ ಪೌರಾಯುಕ್ತರು 5% ಕೇಳಿದ್ರು, ಇಂಜಿನಿಯರ್ಸ್ ಒಂದು 3% ಕೇಳಿದ್ರು. ಆಮೇಲೆ 5 ಮಂದಿ ಮೆಂಬರ್ಸ್ದೊಳಗೆ ಒಬ್ಬೊಬ್ಬರು 80-90,000 ರೂಪಾಯಿ ಕೇಳಿದ್ರು, ಒಬ್ರು 2,00,000 ರೂಪಾಯಿ ಕೇಳಿದ್ರು. ಇವರಿಗೆಲ್ಲ ಕೊಟ್ಟು ನಾ ತೊಗೋಬೇಕನ್ನಪ್ಪ ಅಂದರೆ ನಾನು 5,00,000 ಬರೋದು 4,47, ಆದರೆ ಅದು ಎಸ್ಟಿಮೇಟ್ ಆಗೋದು 5,00,000 ಚಿಲ್ಲರೆ ಆಗತ್ತೆ. ಇನ್ನು ಹುಡುಗಿ ನಾನು ಅವ್ರಿಗೆ ಕೈಲಿ ಕೊಟ್ಟು ಹೋಗ್ಬೇಕು ಅಂತ ಪರಿಸ್ಥಿತಿ ಇಲ್ಲಿ ಬಂದು ಹುಡುಗೈತಿ. ಆದ್ರೆ ಪೌರಾಯುಕ್ತ ರುದ್ರಪ್ಪನವರು ಹೇಳೋದು ಬ್ಯಾರೆ. ಕಾಮಗಾರಿ ಮಾಡುವ ಮುಂದ ನಾ ಇರಲಿಲ್ಲ, ನಾನಂತೂ ಲಂಚ ಕೇಳಿಲ್ಲಂತ ಸಮಜಾಯಿಷಿ ಕೊಡ್ತಾರ. ನಂಗೂ ಮಾಹಿತಿ ಇಲ್ಲ. ಅವ್ರು ಏನು ಸುಮ್ಮನೆ ನಮಗೊಂದು ಲೆಟ್ರ್ ಕೊಟ್ಟರೆ ನಾನು ಕೆಲಸ ಮಾಡಿದ್ದೀನಿ, ಪೇಮೆಂಟ್ ಕೊಡ್ರಿ ಅಂತ. ಆವಾಗ ಅದು ನಮ್ಮ ಸಾಮಾನ್ಯ ಸಭೆಯಲ್ಲೇ ಆ ವಿಷಯವಾಗಿ ಅವನ ವಿಷಯವಾಗಿ ಚರ್ಚೆ ಮಾಡಲಾಗಿ ಅವನು ಅವ್ನು ನಮ್ಮ ಹತ್ರ ನೇರವಾಗಿ ಅವ್ನು ಕೆಲಸ ಮಾಡಿಲ್ಲ, ಬೇರೆ ನಮ್ಮ ಕೌನ್ಸಿಲ್ರು ಅವ್ರ ಜೊತೆಗೆ ಸೇರ್ಕೊಂಡು ಕೆಲಸ ಮಾಡೋಣ, ಅವ್ರು ಒಪ್ಪಿ ಕೊಟ್ಟರೆ ನಾವು ಮುಂದೆ ಪೇಮೆಂಟ್ ಮಾಡೋಕ್ಕೆ ಕ್ರಮ ತಗೋಬೋದು ಅಂತೇಳಿ ಹಿಂದೆ ಒಂದ್ಸರಿ ಟರವು ಮಾಡಿದ್ರು ಸರ್. ಇನ್ನು ಈ ಪ್ರಾಬ್ಲಮ್ ಬಗ್ಗೆ ನಗರಸಭಾ ಅಧ್ಯಕ್ಷ ಜಗದೀಶ್ ಅವರನ್ನ ಕೇಳಿದ್ರ ಶಶಿಧರ್ ಹಳ್ಳಿಕೇರಿ ಯಾವುದೂ ಕಾಮಗಾರಿನೇ ಮಾಡಿಲ್ಲ ಅಂತಾರ. ಆದ್ರ ನಗರಸಭಾ ಸಾಮಾನ್ಯ ಸಭೆಯೊಳಗ ಶಶಿಧರನ್ ಬಿಲ್ ಪಾಸ್ ಮಾಡಾಕ ಠರಾವು ಪಾಸ್ ಮಾಡ್ಯಾರ. ಕೆಲಸಾನ ಮಾಡಿಲ್ಲ ಅಂದ್ರ ಠರಾವು ಹೆಂಗ್ ಪಾಸ್ ಮಾಡಿದ್ರಿ ಅಂತ ಕೇಳಿದ್ರ ಅಧ್ಯಕ್ಷರು ಏನೇನೋ ಸಬೂಬ್ ಹೇಳ್ತಾರ. ಯಾವುದು ಕೆಲಸಾನು ಮಾಡಿಲ್ಲ, ನಾವೇನು ಅವನಿಗೆ ಯಾವುದು ದಾಖಲೆಗಳನ್ನು ಕೊಟ್ಟಿಲ್ಲ, ವರ್ಕ್ ಆರ್ಡರ್ನು ಕೊಟ್ಟಿಲ್ಲ, ನಮ್ಮಲ್ಲಿ ಯಾವುದು ವರ್ಕ್ ಡನ್ ಕೂಡ ಇಲ್ಲ ಅವನ ಹತ್ರ. ಹಂಗೇನು ಇತ್ತು ಅಂದ್ರೆ ನಾವು ಅದ್ರ ಪಕ್ಕ ಅದನ್ನು ಇಸ್ಕೊಂಡು ಅದ್ರ ಬಗ್ಗೆ ಕ್ರಮ ತೊಗೊತಿದ್ವಿ ನಾವು. ಯಾಕಂದ್ರೆ ನಾವು ವರ್ಕ ಕೊಟ್ಟಿಲ್ಲ, ನಾವು ವರ್ಕ್ ಆರ್ಡ್ರೆ ಕೊಟ್ಟಿಲ್ಲ, ವರ್ಕ್ ಆರ್ಡ್ರ್ ಕೊಡಲಿಲ್ಲ ಹೆಂಗೆ ಕೆಲಸ ಮಾಡ್ತಾನೆ ಸರ್ ಅವನು. ಹಾವೇರಿ ಸಿಟಿಯೊಳಗ ಬೀದಿ ದೀಪ ಅಳವಡಿಸಾಕ ಗುತ್ತಿಗೆದಾರಗ 5,00,000 ಮುಂಗಡ ಬಿಲ್ ಪಾಸ್ ಮಾಡಿ ಅಧ್ಯಕ್ಷರು ಪೌರಾಯುಕ್ತರು ಸಿಕ್ಕಿಬಿದ್ದಿದ್ರ. ಇಲ್ಲಿ ನೋಡಿದ್ರ ಶಶಿಧರ್ ಕಾಮಗಾರಿ ಮುಗಿಸಿದ್ರು, ಬಿಲ್ ಪಾಸ್ ಮಾಡುವಲ್ರು. ಅಂದಮ್ಯಾಗ ಹಾವೇರಿ ನಗರಸಭಾದಾಗ ಗೋಲ್ಮಾಲ್ ನಡೀತೈತಿ ಅಂತ ಮಂದಿ ಮಾತಾಡೋದು ಖರೆ ಅನಿಸ್ತೈತಿ. ಸುರೇಶ್, ಸುವರ್ಣ ನ್ಯೂಸ್, 24/7, ಹಾವೇರಿ.